ನಮಸ್ಕಾರ ವೀಕ್ಷಕರೇ. ಸೊ ಈ ವಿಡಿಯೋದಲ್ಲಿ ನಿಮಗೆ ಬ್ರೀಫಾಗಿ ಕೌನ್ಸಿಲಿಂಗ್ ಬಗ್ಗೆ ಮಾಹಿತಿ ಶೇರ್ ಮಾಡಲು ಹೋಗ್ತಾ ಇದ್ದಾನೆ. ಸೊ ಮುಂದೋಕ್ಕಿಂತ ಮುಂಚೆ ನಿಮಗೆ ಒಂದು ನ್ಯೂಸ್ ಹೇಳ್ಕೊಡ್ತೇನೆ. ಸೊ ಏನಪ್ಪ ಅಂದ್ರೆ ಗುಡ್ ನ್ಯೂಸ್ ಅನ್ಬೋದು. 4 ಮೆಡಿಕಲ್ ಕಾಲೇಜ್ ಚಿಕ್ಕಮಗಳೂರು, ಚಿಕ್ಕಬಳ್ಳಾಪುರ ಮತ್ತು ಆಮೇಲೆ ಹಾವೇರಿ ಮತ್ತು ಯಾದಗಿರ್, ಇವೇನು ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಇದೆ, ಈ ವರ್ಷ ಆ್ಯಡ್ ಆಗ್ತವೆ. ನೀವು ಅದನ್ನು ಸೀಟ್ ಮ್ಯಾಟ್ರಿಕ್ಸಲ್ಲಿ ನೋಡ್ಬೋದು ಅನ್ಕೋತೀನಿ. ಸೊ ಇನ್ನೊಂದು ಪ್ರೈವೇಟ್ ಮೆಡಿಕಲ್ ಕಾಲೇಜ್ ಇದೆ, ಪ್ರಾಬಬ್ಲಿ ಜಿ ಆರ್ ಮೆಡಿಕಲ್ ಕಾಲೇಜ್ ಇರ್ಬೋದು, ಅದನ್ನು ಆ್ಯಡ್ ಮಾಡ್ತಾರೆ ಅನ್ಕೋತೀನಿ. ಸೊ ಹಾಗಾಗಿ 450+ ಸೀಟ್ಗಳು ಈ ವರ್ಷ ಕರ್ನಾಟಕದಲ್ಲಿ ಇನ್ಕ್ರೀಸ್ ಆಗ್ತವೆ. ಒಂದು ಗುಡ್ ನ್ಯೂಸ್ ಅಂತ ಅನ್ಬೋದು. ಈ ನ್ಯೂಸ್ ಚೆನ್ನಾಗಿ ಅನ್ಸಿ ಲೈಕ್ ಮಾಡಿ ಮತ್ತು ಮ್ಯಾಗ್ಜಿನ್ನಲ್ಲಿ ವೀಡಿಯೋಸ್ನ ದಯವಿಟ್ಟು ಶೇರ್ ಮಾಡೋಣ, ಮರಿಬೇಡಿ. ಸೊ ಎರಡನೇದು, ರಿಸಲ್ಟ್ ನಮಗೆ ಅಕ್ಟೋಬರ್ 20 ಒಳಗೆ ಬರ್ಬೋದು ಅನ್ಕೋತೀನಿ. ಅಫಿಷಿಯಲ್ ವೆಬ್ಸೈಟಲ್ಲಿ ಲಿಂಕ್ ಬರುತ್ತೆ, ಬಂದ ತಕ್ಷಣ ಸಹ ನೋಟಿಫಿಕೇಷನ್ ಬಂದ ತಕ್ಷಣ ಸಹ ನಿಮಗೆ ತಿಳಿಸಿರ್ತೇನೆ, ರಿಸಲ್ಟ್ನ ನೋಡ್ಬೋದು. ರಿಸಲ್ಟ್ ಬಂದು 8 ಅಥವಾ 10 ದಿನಗಳಲ್ಲಿ ಮಕ್ಕಳಲ್ಲಿ 2 ಥರದ ಒಂದು ಕೌನ್ಸಿಲ್ನಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು. ಒಂದು MCC ನಡೆಸ್ತೆ 15%, ಆಲ್ ಇಂಡಿಯಾ ಕೋಟಾ 15% ಕೋಟಾ ಅಂತ ಕರಿತೀವಿ. ಇನ್ನೊಂದು KEA ನಡೆಸ್ತೆ 85% ಸ್ಟೇಟ್ ಕೋಟಾ ಅಂತ ಕರಿತೀವಿ. ಈ 15% ಕೋಟಾ ಅಂದರೆ ಭಾರತದಲ್ಲಿರುವಂಥ ಎಲ್ಲ ಸ್ಟೇಟ್ಗಳಿಂದ ಪ್ರತಿಯೊಂದು ಕಾಲೇಜಿನ 15 ಸೀಟ್ಗಳನ್ನು ಈ ಒಂದು MCC ಕೊಟ್ಟಿರ್ತಾರೆ. ಎಲ್ಲ 15% ಸೀಟ್ಗಳನ್ನು ಕನ್ಸಿಡರ್ ಮಾಡಿ ಓಕೆ ಅದೇನು ಮಾಡ್ತೀವಿ, ಎಲ್ಲನ ತೆಗೆದುಕೊಂಡು ಒಂದು ಕೌನ್ಸಿಲಿಂಗ್ ಪ್ರಕ್ರಿಯೆಯನ್ನು ನಡೆಸ್ತೆ. ಓಕೆ, ಸೊ ನೀವು MCC ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೋದು. ಇನ್ನೊಂದು ಆಲ್ ಇಂಡಿಯಾ ಕೋಟಾ ಅಂದರೆ ಸಾರಿ KEA ಸಹ ಪಾರ್ಟಿಸಿಪೇಟ್ ಮಾಡ್ಬೋದು. MCC ನಡೆಸುವಂಥ 15% ಕೋಟಾ, KEA ನಡೆಸುವಂಥ ಸ್ಟೇಟ್ 85% ಕೋಟಾ, ಎರಡೂ ಕಡೆ ನೀವು ಪಾರ್ಟಿಸಿಪೇಟ್ ಮಾಡ್ಬೋದು. ಓಕೆ, ಸೊ ನಾನು ಒಂದು ಸ್ಮಾಲ್ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಯಾವ ಮಕ್ಕಳು 550+ ತೆಗೆದುಕೊಂಡಿದ್ರು, ದಯವಿಟ್ಟು ನೀವು MCC ರಿಜಿಸ್ಟ್ರೇಷನ್ ಮಾಡಿ, ಬೇಕಾದರೆ ಕರ್ನಾಟಕ ಸೀಟ್ನ MCC ಮುಖಾಂತರ ತೆಗೆದುಕೊಳ್ಳಿ. ಯಾಕಂದರೆ ಈ 15% ಕೋಟದಡಿ ಏನು ಸೀಟ್ ಇರ್ತೋ ಆಲ್ಮೋಸ್ಟ್ ಏನಪ್ಪ ಅಂದರೆ 70% ಸೀಟ್ ಬೇರೆ ಸ್ಟೇಟ್ನ ಮಕ್ಕಳು ನಮ್ಮಲ್ಲಿ ತೆಗೆದುಕೊಳ್ತಾರೆ. ಇದರಿಂದ ನಮ್ಮ ಕರ್ನಾಟಕದ ಮಕ್ಕಳಿಗೆ ಮತ್ತೆ ಕಟ್ ಆಫ್ ಹೈ ಆಗದೆ, ಕಾಂಪಿಟೇಷನ್ ಹೈ ಆಗದೆ. ಸ್ಮಾಲ್ ರಿಕ್ವೆಸ್ಟ್ ಇದೆ. ಯಾರೆಲ್ಲ 550+ ಹೆಚ್ಚಿಗೆ ತೆಗೆದುಕೊಂಡಿರ್ತೀರೋ MCC ರಿಜಿಸ್ಟ್ರೇಷನ್ ಮಾಡಿ, MCC ಕರ್ನಾಟಕ ಸೀಟ್ನ ಸೆಲೆಕ್ಟ್ ಮಾಡ್ಕೊಂಡು ಬನ್ನಿ. ಅಂದರೆ ಆ ಸೀಟ್ನ ಮ್ಯಾಕ್ಸಿಮಮ್ ಕರ್ನಾಟಕದ ಮಕ್ಕಳು ತೆಗೆದುಕೊಂಡ್ರೆ, ಸೊ ಇಲ್ಲಿ 85%ಲ್ಲಿರುವಂಥ ಸೀಟ್ಗಳು ನಮ್ಮ ಕರ್ನಾಟಕದಲ್ಲಿರೋ ಮಕ್ಕಳು ಇಲ್ಲಿನೂ ಸೈಜಲ್ಲಿ ತೆಗೆದುಕೊಳ್ಬೋದು. ಕಟ್ ಆಫ್ ನಾವು ಸ್ವಲ್ಪ ಲೋ ಆಗುವಂಥ ಸಾಧ್ಯತೆ ಇರುತ್ತೆ. ಒಂದು ವೇಳೆ ಇಲ್ಲಿರುವಂಥ ಟಾಪರ್ಸ್ ಒಂದು ವೇಳೆ ಹೆಲ್ಪ್ ಮಾಡಿದರೆ ಉಳಿದು ಕರ್ನಾಟಕದ ಮಕ್ಕಳಿಗೆ ಹೆಲ್ಪ್ ಆಗುತ್ತೆ. ಇಲ್ಲಪ್ಪ ಅಂದರೆ ಆ 15% ಕೋಟದಡಿಯಲ್ಲಿ ಬರುವಂಥ ಸೀಟ್ಗಳನ್ನು ಬೇರೆ ಸ್ಟೇಟ್ ಮಕ್ಕಳು ಕರ್ನಾಟಕದಲ್ಲಿ ತೆಗೆದುಕೊಳ್ತಾರೆ. ಇಲ್ಲಿ 85% ಅಡಿಯಲ್ಲಿ ಏನಾಗುತ್ತೆ ಅಂದರೆ ಕಾಂಪಿಟೇಷನ್ ಹೈ ಆಗುತ್ತೆ. ಸ್ಮಾಲ್ ರಿಕ್ವೆಸ್ಟ್, ದಯವಿಟ್ಟು ಯಾರು 550+ ಏನು ತೆಗೆದುಕೊಂಡಿದ್ರು ದಯವಿಟ್ಟು MCC ಅಂಡರ್ ಟ್ರೈ ಮಾಡಿ. ಓಕೆ, ಅಲ್ಲಿ ಸಿಗದೇ ಇದ್ದರೆ ಇಲ್ಲಂತೂ ನೀವು ಆರಾಮ್ ಈಸಿಲಿ ನೀವು ಟ್ರೈ ಮಾಡ್ಬೋದು. ಓಕೆ, ಸೊ ವಿಡಿಯೋದಲ್ಲಿ ಅಂದರೆ ಕಂಪ್ಲೀಟಾಗಿ ನಿಮಗೆ ನನ್ನ ಚಾನಲ್ನಲ್ಲಿ MCC ಆಗಲಿ ಮತ್ತು ಆಮೇಲೆ KEA ನಡೆಸುವಂಥ ಕೌನ್ಸಿಲಿಂಗ್ನಲ್ಲಿ ಪ್ರಕ್ರಿಯೆ ಕಂಪ್ಲೀಟ್ಲಿ ಟೋಟಲಿ ಫ್ರೀ ಆಗಿರುತ್ತೆ. ಓನ್ಲಿ ಒಂದೇ ನಿಮಗೆ ಪ್ರೈಮ್ ಮೆಂಬರ್ಶಿಪ್ ಬೇಕಾಗಿತ್ತು, ನನ್ನ ಜೊತೆ ಡಿಸ್ಕಷನ್ ಮಾಡಬೇಕಿತ್ತು ಅಂದರೆ ಮಾತ್ರ ಫ್ರೀ ಇರುತ್ತೆ. ಬಟ್ ವಿಡಿಯೋ ಮುಖಾಂತರ ಎಲ್ಲ ಇನ್ಫಾರ್ಮೇಷನ್ ಸಿಗುತ್ತೆ, ಅಲ್ಲಿ ಪರ್ಸ್ನಲ್ ಏನಪ್ಪ ಅಂದರೆ ಕಸ್ಟಮೈಸ್ಡ್ ನಾನು ನಿಮಗೆ ಇನ್ಫಾರ್ಮೇಷನ್ನ ಕೊಡ್ತೇನೆ ಅಷ್ಟೇ. ಸೊ ಈಗ ನಾವು ನೋಡೋಣ MCC ಕೌನ್ಸಿಲಿಂಗ್. ಯೂಸ್ವಲಿ ಮೊದಲು ಪ್ರಕ್ರಿಯೆ ಸ್ಟಾರ್ಟ್ ಆಗುತ್ತೆ, ಅಲ್ಲಿ ನಿಮಗೆ ಫೀ ಸ್ಟ್ರಕ್ಚರ್ ಬಗ್ಗೆ ಮಾಹಿತಿ ಕೊಡ್ತೇನೆ. ಯಾವಾಗ ನೀವು ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕಂತೀರೋ ಅಲ್ಲಿ ನಿಮಗೆ ಯೂಸ್ವಲಿ 2 ಥರದ ಫೀ ಬರುತ್ತೆ. ಒಂದು ರಿಜಿಸ್ಟ್ರೇಷನ್ ಫೀ, ಇನ್ನೊಂದೇನಪ್ಪ ಅಂದರೆ ಸೆಕ್ಯೂರಿಟಿ ಡಿಪಾಸಿಟ್ ಫೀ. ರೀಫಂಡೇಬಲ್, ನಾನ್ ರೀಫಂಡೇಬಲ್ ಅಂತ ಹೇಳ್ತಾರೆ, ಕನ್ಫ್ಯೂಸ್ ಮಾಡ್ಕೊಳ್ಬೇಡ. ರಿಜಿಸ್ಟ್ರೇಷನ್ ಫೀ ಅಪ್ಪ, ರಿಜಿಸ್ಟ್ರೇಷನ್ ಮಾಡಿಸಿದ್ರೆ ನಿಮ್ಗೆ ಯಾವುದೇ ರೀತಿ ದುಡ್ಡು ವಾಪಸ್ ಬರೋದಿಲ್ಲ. ಇನ್ನೊಂದು ಸೆಕ್ಯೂರಿಟಿ ಡಿಪಾಸಿಟ್ ಅಂತ ಇರುತ್ತೆ, ಸೀಟ್ ಸಿಕ್ಕರೆ ಅಡ್ಜಸ್ಟ್ ಆಗುತ್ತೆ, ಆಗಿಲ್ಲಪ್ಪ ಅಂದರೆ ರೀಫಂಡ್ ಆಗುತ್ತೆ. 2 ಥರದ ಫೀಸ್ ಇರುತ್ತೆ. ಓಕೆ, ಅರ್ಥ ಆಯ್ತು ಅನ್ಕೋತೀವಿ. ಒಂದು ರಿಜಿಸ್ಟ್ರೇಷನ್ ಫೀಸ್, ಇನ್ನೊಂದು ಸೆಕ್ಯೂರಿಟಿ ಡಿಪಾಸಿಟ್ ಫೀ ಅಂತ ಇರುತ್ತೆ. ಸೊ ಯಾವಾಗ ನೀವು ಅಪ್ಲಿಕೇಶನ್ ಹಾಕ್ತಿರೋ ಅವಾಗ ನಿಮಗೆ 2 ಚಾನ್ಸ್ ಇರುತ್ತೆ. ನೀವು ಆಲ್ ಇಂಡಿಯಾ ಕೋಟಾ ಸೆಂಟ್ರಲ್ ಯೂನಿವರ್ಸಿಟಿಗೆ ಮಾತ್ರ ಆಪ್ಷನ್ ಎಂಟ್ರಿ ಮಾಡ್ತಿರೋ ಅಥವಾ ಡೀಮ್ಡ್ ಯೂನಿವರ್ಸಿಟಿಗೂ ಮಾಡ್ತಿರೋ ಅಂತ ಎಲ್ಲ ಆಪ್ಷನ್ ಇರುತ್ತೆ. ಒಂದು ವೇಳೆ ನೀವು ಸೆಂಟ್ರಲ್ ಯೂನಿವರ್ಸಿಟೀಸ್ ಮತ್ತು ಆಲ್ ಇಂಡಿಯಾ ಕೋಟಾಕ್ಕೆ ಮಾತ್ರ ನೀವು ಒಂದು ವೇಳೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕು ಅನ್ನಂಗಿದ್ರೆ, ಒಂದು ವೇಳೆ ನೀವು ಜನರಲ್ ಮೆರಿಟ್ ಆಗಿದ್ದರೆ ಅಂದರೆ ಅನ್ರಿಸರ್ವ್ಡ್ ಅಂತ ಕರೀತಾರಲ್ಲ, ಅವರಿಗೆ ಫೀ ಏನಿರುತ್ತಪ್ಪ ಅಂದರೆ 1000 ರೂಪೀಸ್ ಇರುತ್ತೆ, ಅದು ರಿಫಂಡ್ ಆಗೋದಿಲ್ಲ. ಓಕೆ, ಅದು ಬಿಟ್ಟು ಬೇರೆ ಯಾವುದೇ ಕ್ಯಾಟಗರಿ, OBC ಆಗಿರ್ಬೋದು, SC ST ಮತ್ತು PWD ಕ್ಯಾಂಡಿಡೇಟ್ ಆಗಿದ್ದರೆ ನಿಮಗೆ 500 ರೂಪೀಸ್ ಫೀಸ್ ಇರುತ್ತೆ. ಎದಕ್ಕಪ್ಪ ಅಂದರೆ ಒಂದು ವೇಳೆ ನೀವು ಆಪ್ಷನ್ ಎಂಟ್ರಿ ಆಲ್ ಇಂಡಿಯಾ ಕೋಟ ಮತ್ತು ಸೆಂಟ್ರಲ್ ಯೂನಿವರ್ಸಿಟೀಸ್ ಮಾತ್ರ ಮಾಡಬೇಕು ಅಂತ ಇದ್ದರೆ ಇದು ಫೀಸ್ ಇರೋದು, ಇದಕ್ಕೆ ರಿಜಿಸ್ಟ್ರೇಷನ್ ಫೀಸ್ ಅಂತ ಕರಿತೀವಿ. ಒಂದು ವೇಳೆ ನೀವು ಡೀಮ್ಡ್ ಯೂನಿವರ್ಸಿಟಿಗೂ ಮಾಡಬೇಕಿತ್ತು ಅನ್ನಂಗಿತ್ತು ಅಂದರೆ ಅಲ್ಲಿ ನಿಮಗೆ 5000 ಫೀಸ್ ಇರೋದು, ಎಲ್ಲ ಕ್ಯಾಟಗರಿಗೂ ಈಕ್ವಲ್ ಇರುತ್ತೆ. ಓಕೆ, 2 ಥರದ ರಿಜಿಸ್ಟ್ರೇಷನ್ ಫೀ. ಒಂದು ಆಲ್ ಇಂಡಿಯಾ ಕೋಟ ಮತ್ತು ಸೆಂಟ್ರಲ್ ಯೂನಿವರ್ಸಿಟಿಗೆ ಮಾತ್ರ ಮಾಡ್ತೀರಾ, 1000 ರೂಪೀಸ್ ಕೊಡಿ, ಜನರಲ್ ಮೆರಿಟ್ ಆಗಿದ್ದರೆ. ಅದರ ಕ್ಯಾಟಗರಿ ಇದ್ದರೆ ನೀವೇನಪ್ಪ ಅಂದರೆ SC ST PWD ಮತ್ತು OBC ಆಗಿದ್ದರೆ 500 ರೂಪೀಸ್ ಫೀಸ್ ಇರುತ್ತೆ, ಅದು ರಿಫಂಡ್ ಆಗೋದಿಲ್ಲ. ಒಂದು ವೇಳೆ ನೀವು ಡೀಮ್ಡ್ ಯೂನಿವರ್ಸಿಟಿನೂ ಟ್ರೈ ಮಾಡಬೇಕು ಅನ್ನಂಗಿದ್ರೆ ಅವ್ರು ಸ್ವಲ್ಪ ಫೀಸ್ ಜಾಸ್ತಿ ಇರುತ್ತೆ. ರಿಜಿಸ್ಟ್ರೇಷನ್ ಫೀಸ್ 5000 ಇರುತ್ತೆ. ಯಾವುದರದ್ದು ಕ್ಯಾಟಗರಿಯನ್ನು ಭೇದ ಭಾವ ಇಲ್ಲ, ಎಲ್ಲರೂ 5000 ಪೇ ಮಾಡಲೇಬೇಕು, ಅದು ಯಾವುದರತ್ತೆ ನಿಮಗೆ ರಿಫಂಡ್ ಆಗೋದಿಲ್ಲ. ಇದು ರಿಜಿಸ್ಟ್ರೇಷನ್ ಪ್ರಾಸೆಸ್ ಮುಗೀತು. ನೆಕ್ಸ್ಟ್ ಬರುತ್ತೆ ನಿಮಗೆ ಇಲ್ಲಿ ಸೆಕ್ಯೂರಿಟಿ ಡಿಪಾಸಿಟ್. ಒಂದು ವೇಳೆ ನೀವು ಇದೊಂದು ಕೊಡಲೇಬೇಕು, ರಿಜಿಸ್ಟ್ರೇಷನ್ ಫೀಸ್ ಮತ್ತು ಸೆಕ್ಯೂರಿಟಿ ಡಿಪಾಸಿಟ್ನೂ ಕೊಡಬೇಕಾಗತ್ತೆ. ಒಂದು ವೇಳೆ ನೀವು ಆಲ್ ಇಂಡಿಯಾ ಕೋಟ ಸೆಂಟ್ರಲ್ ಯೂನಿವರ್ಸಿಟಿಗೆ ಮಾತ್ರ ಆಪ್ಷನ್ ಎಂಟ್ರಿ ಮಾಡ್ತಾ ಇದ್ದರೆ ಅಲ್ಲಿ ಸೆಕ್ಯೂರಿಟಿ ಡಿಪಾಸಿಟ್ ಆಗಿ ಯೂಸಲಿ, ಒಂದು ವೇಳೆ ನೀವು ಜನರಲ್ ಮೆರಿಟ್ ಆಗಿದ್ದರೆ ಅಂದರೆ ಅನ್ರಿಸರ್ವ್ಡ್ ಆಗಿದ್ದರೆ 25000 ಇರುತ್ತೆ. ಒಂದು ವೇಳೆ ನೀವು SC ST PWD ಕ್ಯಾಂಡಿಡೇಟ್ ಆಗಲಿ, OBC ಆಗಿದ್ದರೆ ನಿಮಗೆ 10000 ರೂಪೀಸ್ ಇರುತ್ತೆ. ಇದು ಸೆಕ್ಯೂರಿಟಿ ಡಿಪಾಸಿಟ್ ಅಂತ ಕರಿತೀವಿ. ಯಾಕೆಂದರೆ ನಾಳೆ ನೀವು ಸೀಟ್ ಸಿಕ್ಕ ನಂತರ ನೀವು ತೆಗೆದುಕೊಳ್ಳೋದಿಲ್ಲ ಅಂತಂದ್ರೆ ಫೋರ್ಫಿಟ್ ಆಗುತ್ತೆ, ಅಂದರೆ ಎಲ್ಲ ರದ್ದಾಗುತ್ತೆ, ಯಾವುದೇ ರೀತಿ ದುಡ್ಡು ವಾಪಸ್ ಬರೋದಿಲ್ಲ. ಹಾಂ, ಒಂದು ವೇಳೆ ನೀವು
ಸೀಟ್ ಸಿಕ್ಕರೆ ಅದು ಅಲ್ಲಿ ಅಡ್ಜಸ್ಟ್ ಆಗುತ್ತೆ, ಸೀಟ್ ಸಿಕ್ಕಿಲ್ಲ ಅಂದರೆ ನಿಮಗೆ ರೀಫಂಡ್ ಆಗುತ್ತೆ. ಓಕೆ, ಅರ್ಥ ಆಯ್ತು ಅನ್ಕೋತೀನಿ. ಒಂದು ವೇಳೆ ನೀವು ಆಪ್ಷನ್ ಎಂಟ್ರಿ ಕೇವಲ ಅಂದ್ಕೊಳ್ಳಿ ಆಲ್ ಇಂಡಿಯಾ ಕೋಟಾ ಸೆಂಟ್ರಲ್ ಯೂನಿವರ್ಸಿಟೀಸ್ ಮಾತ್ರ ಮಾಡ್ಬೇಕು ಅಂದ್ಕೊಂಡಿದ್ದೀನಿ, ಅಲ್ಲಿ ರಿಜಿಸ್ಟ್ರೇಷನ್ ಫೀಸ್ ಏನಾಗುತ್ತೆ, ಜನರಲ್ ಮೆರಿಟ್ ಇದ್ದರೆ 1000 ರುಪೀಸ್, ಮತ್ತು ಇಲ್ಲಿ 25,000 ರುಪೀಸ್ ಇಷ್ಟು ಫೀ ಕೊಡಬೇಕಾಗುತ್ತೆ. ಒಂದು ವೇಳೆ ನೀವು ಎಸ್ ಸಿ ಎಸ್ ಟಿ ಮತ್ತು ಪಿ ಡಬ್ಲ್ಯೂ ಡಿ ಒ ಬಿ ಸಿ ಕೆಟಗರಿ ಆಗಿದ್ದರೆ ರಿಜಿಸ್ಟ್ರೇಷನ್ ಫೀಸ್ 500 ರುಪೀಸ್, ಮತ್ತು ಇಲ್ಲಿ 10,000 ಟೋಟಲ್ 10,500 ರುಪೀಸ್ ಅಲ್ಲಿ ಪೇಮೆಂಟ್ ಮಾಡಬೇಕಾಗುತ್ತೆ. ಸೆಂಟ್ರಲ್ ಈಗ ನೀವು ಆಪ್ಷನ್ ಎಂಟ್ರಿ ಡೀಮ್ಡ್ ಯೂನಿವರ್ಸಿಟಿಗೂ ಮಾಡಬೇಕಂತಿದ್ದೀರ ಅನ್ಕೊಳ್ಳಿ, ಸೊ ಆ ಸಂದರ್ಭದಲ್ಲಿ ನಿಮಗೆ ಸೆಕ್ಯೂರಿಟಿ ಡಿಪಾಸಿಟಿಗೆ 2 ಲ್ಯಾಕ್ ರುಪೀಸಲ್ಲಿ ಕೊಡಬೇಕಾಗತ್ತೆ. ಅಂದರೆ 2 ಲ್ಯಾಕ್ ರುಪೀಸ್ ಅಂದರೆ ಯಾರು ಡೀಮ್ಡ್ ಯೂನಿವರ್ಸಿಟೀಸ್ ಅಂಡರ್ ಆಪ್ಷನ್ ಎಂಟ್ರಿ ಮಾಡಬೇಕಂತ ಇದ್ದೀರೋ, ರಿಜಿಸ್ಟ್ರೇಷನ್ ಫೀಸ್ 5,000, 2 ಲ್ಯಾಕ್ ಅಂದರೆ 2 ಲ್ಯಾಕ್ 5,000 ರುಪೀಸ್ ಕೊಡಬೇಕಾಗತ್ತೆ. ನೀವು ಆಲ್ ಇಂಡಿಯಾ ಕೋಟಾಕ್ನೂ ಮಾಡಬೇಕಂತೀರಾ, ಸೆಂಟ್ರಲ್ ಯೂನಿವರ್ಸಿಟೀಸ್ ಅಂದರೆ ಆಲ್ ಇಂಡಿಯಾ ಕೋಟಾ ಸೆಂಟ್ರಲ್ ಯೂನಿವರ್ಸಿಟಿಗಾಗಲಿ, ಮತ್ತು ಪ್ಲಸ್ ಡೀಮ್ಡ್ ಯೂನಿವರ್ಸಿಟಿಗೆ ಮಾಡಬೇಕಂತ ಇದ್ದರೆ ಡಬಲ್ ಪೇಮೆಂಟ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ನಿಮಗೆ 5,000 ರುಪೀಸ್ ಡೀಮ್ಡ್ ಯೂನಿವರ್ಸಿಟಿ ಏನು ಫೀ ಏನು ಇರುತ್ತೆ, ಎಷ್ಟು ಫೀಸ್ 5,000, ಮತ್ತು ಇಲ್ಲಿ 2 ಲ್ಯಾಕ್ ರುಪೀಸ್ ಇಷ್ಟು ಕೊಟ್ಟಾಗ ನೀವು ಆಲ್ ಇಂಡಿಯಾ ಕೋಟಾ ಸೆಂಟ್ರಲ್ ಯೂನಿವರ್ಸಿಟೀಸ್ ಮತ್ತು ಆಮೇಲೆ ಡೀಮ್ಡ್ ಯೂನಿವರ್ಸಿಟೀಸ್ ಅಂತ ನೀವಲ್ಲಿ ಈಸಿಲಿ ಏನಪ್ಪ ಅಂತಾರೆ ಆಪ್ಷನ್ ಎಂಟಿನ ಮಾಡ್ಬೋದು. ಅರ್ಥ ಆಯ್ತು ಅನ್ಕೋತಾ ಇದ್ದೀನಿ. ಸೊ ರೀಫಂಡ್ ಬಗ್ಗೆ ಏನು 2 ಲ್ಯಾಕ್ ರುಪೀಸ್ ಹೇಳ್ತಾ ಇದ್ದೀನಿ, 10,000, 25,000 ಹೇಳಿದೆ, ಇವೆಲ್ಲ ರೀಫಂಡಬಲ್ ಇರುತ್ತೆ. ಫೀಸ್ ಒಂದೇಳ ಸೀಟ್ ಸಿಕ್ಕರೆ ಫೀ ಅಡ್ಜಸ್ಟ್ಮೆಂಟ್ ಆಗುತ್ತೆ, ಸೀಟ್ ಸಿಕ್ಕಿಲ್ಲ ಅಂತಂದರೆ ರೀಫಂಡ್ ಆಗುತ್ತೆ. ಓಕೆ, ಈ ರೀತಿ MCC ನಲ್ಲಿರುವಂಥ ಫೀ ಸ್ಟ್ರಕ್ಚರಲ್ಲಿ ಇರುತ್ತೆ. ಸೊ ಮುಂದೆ ನಿಮಗೆ ಅದು ಬಿಟ್ಟಾಗೂ ಸಹ ನಿಮಗೆ ಮತ್ತೊಂದು ಸಲ ಡೀಟೇಲ್ ಆಗಿ ಆರಾಮಾಗಿ ಹೇಳ್ಕೊಟ್ಟಿರ್ತೀನಿ, ಅದನ್ನು ಅದರ ತಕ್ಕಂಗೆ ನೀವು ಫಾಲೋ ಮಾಡ್ಕೊಳ್ಬೋದು. ಓಕೆ, ಸೊ ಮತ್ತು ಆಮೇಲೆ KE ಕೌನ್ಸಿಲಿಂಗ್ ಅಲ್ಲಿ ಫಸ್ಟ್ ರೌಂಡ್ ಆದ ನಂತರ ನಮ್ಮ ಥರ ನಡೆಯುತ್ತೆ. KE ಕೌನ್ಸಿಲಿಂಗ್ ಬಗ್ಗೆ ಹೇಳಬೇಕಂದ್ರೆ KCET ಗೆ ಅಪ್ಲೈ ಮಾಡಿದರೆ ಮತ್ತೆ ನಿಮಗೆ ರಿಜಿಸ್ಟ್ರೇಷನ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಏನಿರುತ್ತೆ ಅದನ್ನು ಎಂಟರ್ ಮಾಡಿ, ಮಾರ್ಕ್ಸ್ ಮತ್ತು ಆಮೇಲೆ ರ್ಯಾಂಕ್ನ ನೀವು ಎಂಟರ್ ಮಾಡಿ ಸಬ್ಮಿಟ್ ಮಾಡಿದ್ರೆ ಲಿಂಕ್ ಆಗುತ್ತೆ. ಒಂದು ವೇಳೆ ನೀವು KCET ಗೆ ಅಪ್ಲೈ ಮಾಡಿಲ್ಲ ಅಂತಂದರೆ ನೀಟ್ ರಿಜಿಸ್ಟ್ರೇಷನ್ ಸಪ್ರೇಟ್ ಲಿಂಕ್ ಬಿಡ್ತಾರೆ, ನೀವು ಇಲ್ಲಿನೂ ಸಹ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕಾಗುತ್ತೆ. 500 ಸಮ್ಥಿಂಗ್ ಫೀಸ್ ಇರುತ್ತೆ, ಅದನ್ನು ಅಲ್ಲಿ ಪೇ ಮಾಡಿ ರಿಜಿಸ್ಟ್ರೇಷನ್ ಮಾಡಿ, ನಂತರ ಈ ನಮ್ಮ KE ನಡೆಸುವಂತಹ MBBS ಡೆಂಟಲ್ ಕೌನ್ಸಿಲ್ನಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡ್ಬೋದು. ಓಕೆ, ಇದ್ರ ಬಗ್ಗೆಯೂ ಸಹ ನೋಟಿಫಿಕೇಶನ್ ಬಂದಾಗ ಹೇಳ್ಕೊಡ್ತೇನೆ. ಸೊ ಈ ರೀತಿ ಬ್ರೀಫ್ ಆಗಿ ನಿಮ್ಗೆ ಹೇಳೋಣ ಅನಿಸುತ್ತೆ, ಯಾಕಂದರೆ ಭಾಳ ಜನ ಕೇಳ್ತಾ ಇದ್ರಿ. ಜನರಲ್ ಆಗಿ ಇನ್ನೊಂದು ಸಲ ಹೇಳ್ತೀನಿ ನೋಡಿ, ಒಂದು ವೇಳೆ ನೀವು OBC ಕೆಟಗರಿ ಆಗಿದ್ದರೆ ಆಲ್ ಇಂಡಿಯಾ ಕೋಟಾ ಸೆಂಟ್ರಲ್ ಯೂನಿವರ್ಸಿಟೀಸ್ ಒಂದು ವೇಳೆ ಅಪ್ಲೈ ಮಾಡಬೇಕಂದ್ರೆ ಅಲ್ಲಿ 500 ರುಪೀಸ್ ರಿಜಿಸ್ಟ್ರೇಷನ್ ಫೀಸ್ ಕಂಪಲ್ಸರಿ, ಮತ್ತು ಆಮೇಲೆ 10,000 ರುಪೀಸ್ ಅಲ್ಲಿ ಏನಪ್ಪ ರಿಫಂಡೇಬಲ್ ಫೀ, ಟೋಟಲ್ 10,500 ರುಪೀಸ್. ಒಂದು ವೇಳೆ ಯಾವುದೇ ಒಂದು ಕೆಟಗರಿ ಬಿಲಾಂಗ್ ಆಗಲಿ, ಒಂದು ವೇಳೆ ಡೀಮ್ಡ್ ಯೂನಿವರ್ಸಿಟಿಗೂ ಮಾಡಬೇಕಂತ ಇದೆ ಅಂದ್ಕೊಳ್ಳಿ, ಡೀಮ್ಡ್ ಯೂನಿವರ್ಸಿಟಿ ಅಂಡರ್ ಫಸ್ಟ್ ರಿಜಿಸ್ಟ್ರೇಷನ್ ಫೀಸ್ 5,000 ಇರುತ್ತೆ, ಅದು ಒಟ್ಟು ರಿಫಂಡ್ ಆಗೋದಿಲ್ಲ. ಮತ್ತು 2 ಲ್ಯಾಕ್ ರುಪೀಸ್ ಕೊಡಬೇಕಾಗತ್ತೆ, ಅದು ರಿಫಂಡೇಬಲ್. ಒಂದು ವೇಳೆ ಸೀಟ್ ಸಿಕ್ಕರೆ ಅಡ್ಜಸ್ಟ್ ಆಗುತ್ತೆ, ಆಗಿಲ್ಲಪ್ಪ ಅಂದರೆ ನಿಮಗೇನಪ್ಪ ಅಂದರೆ ರೀಫಂಡ್ ಆಗುತ್ತೆ. ಓಕೆ, ಅರ್ಥ ಆಯ್ತು ಅನ್ಕೋತಾ ಇದ್ದೀನಿ. ಇದು ಆಗಿತ್ತು ಬ್ರೀಫ್ ಆಗಿ, ನಿಮಗೆ ಸ್ವಲ್ಪ ನಾಲೆಜ್ ಕೊಡಬೇಕನ್ಸಿತ್ತು, ಹೇಳಿದೆ ನಿಮಗೆ. ಮುಂದೆ ನೋಟಿಫಿಕೇಶನ್ ಬಂದಾಗಲೂ ಸಹ ವಿಡಿಯೋ ಮುಖಾಂತರ ನಿಮಗೆ ಭಾಳಷ್ಟು ಮಾಹಿತಿಯನ್ನು ಶೇರ್ ಮಾಡ್ತಾ ಇರ್ತೇನೆ. ಓಕೆ, ಒಂದೊಳ್ಳೆ ಕಸ್ಟಮೈಸ್ಡ್ ನಿಮಗೆ ಒಂದೊಳ್ಳೆ ಪರ್ಸನಲ್ ಗೈಡೆನ್ಸ್ ಬೇಕಾಗಿತ್ತು ಅಂದರೆ ಮಾತ್ರ ನಾನು ತೋರಿಸುವಂಥ ನಂಬರಿಗೆ ವಾಟ್ಸಪ್ ಮಾಡಿ ಪ್ರೈಮ್ ಮೆಂಬರ್ಶಿಪ್ನ ಪಡ್ಕೊಳ್ಬೋದು. ಈ ವಿಡಿಯೋದಲ್ಲಿ ಇಷ್ಟೇ, ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್.